ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ಕಿಶೋರ್ ಮೂಡ್ಬಿದ್ರಿ ಅವರ ಡೈರೆಕ್ಷನ್ ನಲ್ಲಿ ಬರುತ್ತಿರುವಂತಹ ಚಿತ್ರನೇ ಮಾಲ್ಗುಡಿ ಡೇಸ್. ಹೌದು ಸ್ನೇಹಿತರೆ, ಇದೀಗ ತಾನೇ ಮಾಲ್ಗುಡಿ ಡೇಸ್ ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಹಾಗೂ ಗ್ರೀಷ್ಮಾ ಶ್ರೀಧರ್ ಅವರು ನಟಿಸಲಿದ್ದಾರೆ. ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಅವರು 65 ವರ್ಷದ ವಯಸ್ಸಿನ ಮುದುಕರ ಪಾತ್ರದಲ್ಲಿ ನಟಿಸಲಿದ್ದಾರೆ. ಈಗಾಗಲೇ ಯೂಟ್ಯೂಬಲ್ಲಿ ಟ್ರೈಲರ್ ಬಿಡುಗಡೆಯಾಗಿ ತುಂಬಾನೇ ಮಿಂಚೋಕೆ ಸಿದ್ಧ ಆಗಿದೆ. ಹೌದು ಸ್ನೇಹಿತರೆ, ಮಾಲ್ಗುಡಿ ಡೇಸ್ ಅನ್ನೋ ಹೆಸರು ಕೇಳಿದರೆ ಹಳೆಯ ನೆನಪು ಆಗೋದು ಮಾತ್ರ ಖಚಿತ. ಈ ಚಿತ್ರದ ಟ್ರೈಲರ್ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿದೆ. ಹೌದು ಸ್ನೇಹಿತರೆ, ಚಿತ್ರದಲ್ಲಿ ಲೊಕೇಶನ್ಸ್ ತುಂಬಾನೇ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದೆ. ಚಿತ್ರದ ಸ್ಟೋರಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಹಳೆಯ ನೆನಪುಗಳು ಮಾತ್ರ ಖಂಡಿತವಾಗ್ಲೂ ಈ ಚಿತ್ರದಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಈ ಚಿತ್ರದ ಸ್ಟೋರಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಈ ಟ್ರೈಲರ್ ನೋಡಿದಾಗ ಒಂದು ಮಾತ್ರ ಹೇಳಬಹುದು. ವಿಜಯ ರಾಘವೇಂದ್ರ ಅವರು 65 ವರ್ಷದ ವಯಸ್ಸಿನಲ್ಲಿ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ, ಆದರೆ ಈ ಚಿತ್ರದ ಬಾಲ್ಯ ನೆನಪುಗಳು ತುಂಬಾನೇ ಇರಬಹುದು ಅಂತ ಅನಿಸುತ್ತೆ. ಅಂದರೆ ವಿಜಯ ರಾಘವೇಂದ್ರ ಅವರು ಎಂಟ್ರಿ ಕೊಡೋದು 65 ವರ್ಷದ ವಯಸ್ಸಿನಲ್ಲಿ ಹೇಗಿರ್ತಾರೋ ಆ ರೀತಿ ಎಂಟ್ರಿ ಕೊಟ್ಟು ಸ್ಟೋರಿ ಮಾತ್ರ, ಬಾಲ್ಯದ ನೆನಪುಗಳು ಮಾತ್ರ ತರುತ್ತೆ ಅಂತ ಹೇಳಬಹುದು. ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿನೂ ಇದೆ ಅಂತ ಅನಿಸುತ್ತೆ. ಲವ್ ಸ್ಟೋರಿ ಇರೋದು ಎಲ್ಲ ಚಿತ್ರದಲ್ಲಿ ಕಾಮನ್, ಆದರೆ ಈ ಚಿತ್ರದಲ್ಲಿ ಸ್ವಲ್ಪ ಸ್ಪೆಷಲ್ ಅಂತ ಅನ್ಬಹುದು. ಈಗಾಗಲೇ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ವಿಜಯ ರಾಘವೇಂದ್ರ ಅವರ ಬಾಲ್ಯದ ಕನಸುಗಳು ನೆನಪಾಗೋಕ್ಕೆ ಶುರುವಾಗುತ್ತೆ. ವಿಜಯ ರಾಘವೇಂದ್ರ ಅವರು ಸ್ಕೂಲಲ್ಲಿ ಹೇಗಿರ್ತಾರೆ ಅಂತ ತೋರಿಸಿದ್ದಾರೆ ಈ ಟ್ರೈಲರಲ್ಲಿ. ಅಂದರೆ ಸ್ಕೂಲ್ ಲೈಫಲ್ಲಿ ಹಾಗೂ ಕಾಲೇಜ್ ಲೈಫಲ್ಲಿ ಹಳೆ ಕಾಲದ ನೆನಪುಗಳು ಹೇಗಿರುತ್ತೆ ಅಂತ ಈ ಚಿತ್ರದಲ್ಲಿ ನೋಡಬಹುದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋಗಳು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಮೂಲಕ ಫಸ್ಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.